ನಮಸ್ತೆ ಗೆಳೆಯರೆ, ಇವತ್ತು ಅಹೋರಾತ್ರ ಅವರ ಮೂರ್ಖನ ಮಾತುಗಳ 13ನೇ ಮರುಮುದ್ರಣವನ್ನು ಶ್ರೀ ಚರಣ ಸೇರ್ಕ ಅವರು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಇವಾಗ ಸರ್ ಲೋಕಾರ್ಪಣೆ. ಓಂ ಶಂಚ ಮೇ ಮಯಸ್ತ ಮೇ ಪ್ರಿಯಂತ ಮೇ ನು ಕಾಮಸ್ತ ಮೇ ಕಾಮಸ್ತ ಮೇ ಸೋಮನಸಸ್ತ ಮೇ ಭದ್ರಂಜ ಮೇ ಶ್ರೇಯಸ್ತ ಮೇ ವಸ್ಯಸ್ತ ಮೇ ಯಶಸ್ತ ಮೇ ಭಗತ್ತ ಮೇ ದ್ರವಿಡಂಜ ಮೇ ಯಂತಾದ ಮೇ ಧತ್ತಾದ ಮೇ ಕ್ಷೇಮಸ್ತ ಮೇ ಧೃತಿಸ್ತ ಮೇ ವಿಶ್ವಂಜ ಮೇ ಮಹಸ್ತ ಮೇ ಸಂವಿತ್ತ ಮೇ ಆತ್ವಂಜ ಮೇ ಸೋಷ್ಟ ಮೇ ಪ್ರಸೋಷ್ಟ ಮೇ ನೀರಂಜ ಮೇ ವಯಸ್ತ ಮೇ ಹೃತಂಜ ಮೇ ಸಂಸುತಂಜ ಮೇ ಯಕ್ಷಂಜ ಮೇ ಧಾಮಯಸ್ತ ಮೇ ಜೀವಾದಿತ್ತ ಮೇ ಆತ್ಮೀಯ ಮಿತ್ರರಿಗೆಲ್ಲ ನಮಸ್ಕಾರ. ಇವತ್ತು ಮೂರ್ಖನ ಮಾತುಗಳು ತ್ರಯೋದಶಿ ಪುನರ್ಮುದ್ರಣವನ್ನ ಕಾಣ್ತಿರೋದು ಬಹಳ ಸಂತಸದ ವಿಚಾರ. ಅಹೋರಾತ್ರ ಅವರು ಇನ್ನು ತ್ರಯೋದಶಿ ಅಧ್ಯಾಯವನ್ನು ನೀನು ಓಪನಿಂಗ್ ಮಾಡ್ಬೇಕು ಅಂತ ಹೇಳಿದಾಗ ಬಹಳ ಖುಷಿ ಆಯ್ತು. ಮತ್ತೆ ಒಂದು ಯೋಚನೆ ಶುರುವಾಯ್ತು, ನಾನು ಅರ್ಹನ ಇದಕ್ಕೆ ಅಂತ. ಯಾಕೆಂದ್ರೆ ಅವ್ರು ಬರೆದಿರುವಂತಹ ಈ ಅಮೃತ ಸಿಂಧು ಭಗವದ್ಗೀತೆಯ ಸಂಪೂರ್ಣ ಸಾರ ಇದರಲ್ಲಿ ಅಡಕವಾಗಿದೆ. ಭಗವದ್ಗೀತೆಯಲ್ಲಿರುವಂತಹ ಅಷ್ಟು ನುಡಿಗಳನ್ನ ಸಾಮಾನ್ಯ ವರ್ಗದವರೆಗೂ ತಲುಪುವಂತೆ ಆಧುನೀಕರಣೀಕರಿಸಿ ಅದನ್ನ ಮೂರ್ಖನ ಮಾತುಗಳಂತ ಪುಸ್ತಕದಿಂದ ಬಿಡುಗಡೆ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ಒಂದು ಬಹಳ ಸಂತಸ ಅಂದ್ರೆ ಈ ಪುಣ್ಯ ನನಗೆ ಸಿಕ್ತಲ್ಲ ಅನ್ನೋದು ಬಹಳ ಖುಷಿಯಾಗಿರೋ ವಿಚಾರ. ಆ ಎಲ್ಲಾ ಮಿತ್ರರಿಗೂ ನನ್ನ ಕೃತಜ್ಞತೆಯನ್ನು ತಲುಪಿಸ್ತೀನಿ. ವಿಶೇಷವಾಗಿ ಸಾವಣ್ಣ ಪ್ರಕಾಶನದ ಜಮೀಲ್ ಅವ್ರಿಗೆ, ಮೂಲತಃ ಜಮೀಲ್ ಅವ್ರಿಗೆ ನಾವೆಲ್ಲ ಕೃತಜ್ಞರಾಗಿರ್ಬೇಕು. ಕಾರಣ ಏನು ಅಂತಂದ್ರೆ, ಈ ಮೂರ್ಖನ ಮಾತು ಪುಸ್ತಕ ಈಚೆಗಡೆ ಬಂದಿರಲಿಲ್ಲ ಅಂದ್ರೆ ನಾವು ಅಹೋರಾತ್ರವನ್ನ ಪರಿಚಯನೇ ನನಗೆ ಆಗ್ತಿರ್ಲಿಲ್ಲ. ನನ್ಗೀಗ ನೆನಪಿದೆ, ಬಸವಣ್ಣಗುಡಿ ದೇವಸ್ಥಾನ ಹತ್ರ ಒಂದು ದಿನ ನಾನು ಸಂಜೆ 4 ಗಂಟೆಯಲ್ಲಿ ಗಾಡಿಗೆ ಬರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಹನುಮಂತನ ಧ್ವಜ ಇಟ್ಕೊಂಡು ವಿದ್ಯಾಪೀಠದ ಕಡೆಗೆ ಹೋಗ್ತಾ ಇದ್ರು. ನನಗೆ ಆ ವ್ಯಕ್ತಿ ನೋಡಿ ಆ ವ್ಯಕ್ತಿನ ಮನೆ ಕರಿಬೇಕು, ಆತಿಥ್ಯವನ್ನ ಕೊಡಬೇಕು ಅನ್ನೋ ಅನಿಸಿಕೆಯಾಗಿ ಆ ವ್ಯಕ್ತಿನ ಮನೆ ಕರೆದೆ. ಕರೆದ್ಮೇಲೆ ಗೊತ್ತಾಯ್ತು ಅದು ಬಿಟ್ಟೋಗೋದಲ್ಲ, ಅಂಟ್ಕೊಂಡಂತಹ ವ್ಯಕ್ತಿತ್ವ ಅಂತ. ಸೊ ಏನ್ ಮಾಡೋದು, ಇದನ್ನ ಬಿಡೋದಕ್ಕೆ ಕಷ್ಟ ಆಗ್ತಿದೆಯಲ್ಲ ಅಂದಾಗ ಅವತ್ ಸಂಜೆನೆ ಸಿಕ್ಕಿದೆ ಈ ಮೂರ್ಖನ ಮಾತುಗಳು. ಇದನ್ನ ಓದಿದ್ಮೇಲೆ ನನ್ನಲ್ಲಿರುವಂತಹ ಅನೇಕ ಗೊಂದಲಗಳು ನಿವಾರಣೆ ಆಯ್ತು. ಆ ನಂತರದಲ್ಲಿ ದೈವ ಸಂಧಾನವೋ ಅದೇನೋ ಗೊತ್ತಿಲ್ಲ, ಅಹೋರಾತ್ರ ಅವರ ಪರಿಚಯ ಆಯ್ತು. ಆ ನಂತರದಲ್ಲಿ ನಿಜವಾದ ಸಂಪರ್ಕವೂ ಬೆಳೆದು ಅವ್ರ ಜೊತೆಗೂಡಿ ಅವ್ರ ಪಥದಲ್ಲಿ ನಡೆಯುವಂತಹ ಒಂದು ಅನುಭೂತಿ ಮತ್ತೆ ಆ ಅನುಭವ ನಮಗೆ ಸಿಗ್ತಾ ಬಂತು. ಅದಕ್ಕಾಗಿ ನಾವು ಸಾವಣ್ಣ ಪ್ರಕಾಶನಿಗೆ ತುಂಬಾ ಆಭಾರಿಯಾಗಿದ್ದೇನೆ. ಮತ್ತೆ ಮೂರ್ಖನ ಮಾತುಗಳ ಬಗ್ಗೆ ಏನಾದ್ರೂ ಪುಸ್ತಕದ ಬಗ್ಗೆ ಮಾತಾಡಬೇಕಂತ ಬಂದಾಗ ಸ್ವಲ್ಪ ಟೆನ್ಷನ್. ಯಾಕೆ ಅಂದ್ರೆ ಇದು ಸಮುದ್ರ, ಈ ಸಮುದ್ರದಲ್ಲಿ ತೂತಾಗಿರೋ ಒಂದು ಕಾಫಿ ಲೋಟ ತಗೊಂಡು ನಾವು ಎಷ್ಟೇ ಎತ್ತಿದ್ರು ಅದು ಸೋರುತ್ತಾನೆ ಇರುತ್ತೆ. ಸೊ ಅಂತಹ ಅದ್ಭುತವಾಗಿರುವಂತಹ ಸಾರ ಮೂರ್ಖನ ಮಾತು ಬಗ್ಗೆ ನನ್ನದೇ ಆದಂತಹ ಒಂದು ರೀತಿಯಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ಎಕ್ಸಿಟ್ ಎನ್ನುವ ಮಾತಿನಿಂದ ಎಂಟ್ರಿ ಕೊಟ್ಟು ಇಡೀ 900 ಎಕರೆ ಮನೆಯ ಸುತ್ತಾಡಿ ಈ ಕೋಣೆ ನಂಗಿಷ್ಟ ಅಂತ ಕೂರೋದ್ರೊಳಗೆ ಬೇಡ ಬೇಡ ಇದು ಬೇಕು ಬೇಡ ಎಂದೇಳದೆ ಮಾನಾಪಮಾನಕ್ಕೆ ಸಿಕ್ಕಿ ಸಾಲ ಮಾಡಬೇಡ, ನೀನ್ ವೆಜ್ಜ ನಾನ್ ವೆಜ್ಜ ಅಂತ ವಾದ ಮಾಡದೆ ಕೆಲಸವೇ ಕೈಲಾಸವೆಂದು ತಿಳಿದು ವಿಶ್ವವೆಲ್ಲಾ ವ್ಯಾಪಿಸಿದ ವಿಶ್ವ ಮಾನವ ಧರ್ಮ ಪಾಲಿಸುತ್ತಾ ಕಿತಿ ಮಿತಿಯೊಳಗೆ ಮುತ್ತಿನಂತ ಮಾತಿನ ಮಾತೇ ಮಾತಾಡುತ್ತ ಆಹಾರ ಸದ್ಬಳಕೆಯ ಅರಿಯುತ್ತ ಭಯಾಭಯಗಳ ತೊರೆದು ದುಷ್ಟ ಶಿಕ್ಷೆ ಶಿಷ್ಟ ರಕ್ಷೆ ಮಾಡುತ್ತಾ ಪ್ರತ್ಯಾಹಾರ ಕಲಿತು ನಾನತ್ವನಿಲ್ಲದಂತೆ ಓಡಿಸಿ ಅವ ನಲ್ಲನಂತೆ ಇರಿಸಿ ನಾನಿಲ್ಲದಾಗ ಅವನಲ್ಲ ಎಂದೆನ್ನುತ್ತಾ ಜನ್ಮ ಕೊಟ್ಟ ಅಮ್ಮನಿಗೆ ಅಮ್ಮನಾದಿಯಾಗಿ ಅವರಮ್ಮ ಇವರಮ್ಮ ಜಗದಮ್ಮ ಜಗನ್ಮಾದೆ ಆದಿಶಕ್ತಿಗೆ ಎಲ್ಲವನ್ನೂ ಅರ್ಪಿಸಿ ಅನಂತವಯ್ಯರಲ್ಲಿ ಅಂತಿಮ ಎಕ್ಸಿಟ್ ಅನ್ನು ಹಾಗು ಎಂದನ. ಈ ಮೂರ್ಖನಿಗೆ ಮೂರು ಕಣ್ಣು ಹೇಳಿದ ಮಾತುಗಳೇ ಈ ಮೂರ್ಖನ ಮಾತು ಪುಸ್ತಕ. ನನಗೆ ತೋಚಿದಂತಹ ಒಂದು ಸಣ್ಣ ಆಲೋಚನೆ, ತುಂಬಾ ಸುಂದರ. ಮತ್ತೆ ಅಹೋರಾತ್ರ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಬರೀ ಪುಸ್ತಕ ಒಂದೇ ಅಲ್ಲ, ನಮ್ಗೆ ಯಾವಾಗ್ಲೂ ಹಿರಿಯರು ಹೇಳ್ತಿದ್ರು ಪುರಾಣವನ್ನು ಅಧ್ಯಯನ ಮಾಡಬೇಕು, ಭಗವದ್ಗೀತೆಯನ್ನು ಅಧ್ಯಯನ ಮಾಡಬೇಕು, ಮತ್ತೆ ಸತ್ಯವನ್ನ ನುಡಿಬೇಕು, ಧರ್ಮ ಪಾಲನೆ ಮಾಡಬೇಕು ಅಂತ ಹೇಳ್ತಿದ್ರು ಅಷ್ಟೇ. ಅಲ್ಲ, ಸತ್ಯ ಅಂದ್ರೇನು, ಧರ್ಮ ಅಂದ್ರೇನು, ಅದ್ರ ಪಾಲನೆ ಏನು ಅನ್ನೋದೇ ನಮ್ಗೆ ಗೊತ್ತಿರಲ್ಲ, ಬರೀ ಕಿವಿ ಕೇಳ್ತಿದ್ವಿ. ಅವ್ರ ಪ್ರತಿಯೊಂದು ನುಡಿಯು ಭಗವದ್ಗೀತೆಯನ್ನೇ ಆಲಿಸಿರುತ್ತೆ, ಭಗವದ್ಗೀತೆಯನ್ನೇ ಹೋಲುತ್ತೆ. ಮತ್ತೆ ಅವ್ರು ಹೇಳ್ತಾರೆ ಪ್ರತಿಯೊಂದು ಸತ್ಯವನ್ನ ಹೇಗೆ ನಡಿಬೇಕು, ಸತ್ಯ ನುಡಿ ಅಲ್ಲ ಅದು ನಡೆ ಅಂತ ಹೇಳ್ತಾರೆ. ನಮ್ಗೆ ಅವಾಗಲೇ ನನ್ನ ಹೊಸ ವಿಭಿನ್ನ ಆಯಾಮಗಳು ಶುರುವಾಯಿತು, ಸತ್ಯ ನುಡಿ ಅಲ್ಲ ನಡೆ ಅಂತ.
ಧರ್ಮ ಅನ್ನೋದು ದೇವರಲ್ಲ, ದೇವರ ದಾರಿ ತೋರಿಸುವಂತದ್ದು ಧರ್ಮ ಅಂತ. ನಾವೇನ್ ಅನ್ಕೊಂತೀವಿ, ದೇವಸ್ಥಾನ ಅಂದ್ರೆ ವಿಗ್ರಹ ಅಂದ್ರೆ ಅದೇ ದೇವರು ಅಂತ ನಾವ್ ಅನ್ಕೊಂತೀವಿ. ಆದ್ರೆ ಅವ್ರು ಹೇಳ್ತಾರೆ ದೇವಸ್ಥಾನ ದೇವರು ದೇವರಲ್ಲ, ದೇವನೆಡೆಗೆ ತಲುಪಿಸುವಂತ ದಾರಿ ಅಂತ. ಹೊಸ ಹೊಸ ಚಿಂತನೆಗಳನ್ನ ನಮಗೆ ಕೊಟ್ರು. ಕೃಷ್ಣ ಕನಕನನ್ನ ದರ್ಶನ ಮಾಡಲು ತಿರುಗಿದ ಹೊರತು ಕನಕ ಕೃಷ್ಣನ ದರ್ಶನ ಮಾಡಕ್ ತಿರುಗಿಲ್ಲ ಅಂತ ಅವ್ರು ಹೇಳಿದ್ರು. ಎಂತ ಅದ್ಭುತ ಮಾತುಗಳು! ಇದನ್ನೆಲ್ಲ ಓದ್ತಾ ಹೋಗ್ತಾ ನನಗೆ ಮೂರ್ಖನ ಮಾತುಗಳು ತುಂಬಾ ಪ್ರಭಾವ ಬೀರ್ತು ನನ್ನ ಜೀವನದಲ್ಲಿ ಸಾಕಷ್ಟು. ಅವರು ಅವಾಗವಾಗ ನಮ್ಗೆ ಶಿವಾಜಿ ಕತೆ ಹೇಳ್ತಾರೆ, ಅವಾಗವಾಗ ಚಂದ್ರಶೇಖರ್ ಆಜಾದ್ ಕತೆ ಹೇಳ್ತಾರೆ, ಅವಾಗವಾಗ ನಮ್ಗೆ DVG ಕತೆಗಳು ಹೇಳ್ತಾರೆ. ನಾವ್ ಇದನ್ನ ಕೇಳೇ ಇರಲಿಲ್ಲ. ತುಂಬಾ ವಿಶೇಷವಾಗಿರುವಂತದ್ದು, ಮತ್ತೆ ನಮಗ್ ಅರಿವಿಲ್ಲದಂತೆ ನಮ್ಮಲ್ಲಿರುವಂತ ಅನೇಕ ದೋಷಗಳನ್ನ ಕಳೆದು ಭಗವಂತನೆಡೆಗೆ ಸತ್ಯದೆಡೆಗೆ ಧರ್ಮದೆಡೆಗೆ ನಡೆಸುವಂತಹ ಒಂದು ವಿಭಿನ್ನ ವ್ಯಕ್ತಿತ್ವ ಅಂದ್ರೆ ಅಹೋರಾತ್ರ ಅವರದು. ಮತ್ತೆ ಅವರ ಚಿಂತನೆಯಲ್ಲಿ ಮೂಡಿರುವಂತದ್ದೇ ಈ ಮೂರ್ಖನ ಮಾತು. ಇದ್ರ ಹಿನ್ನೆಲೆಯ ಸಾರ ಭಗವದ್ಗೀತೆಯ ಮಹಾ ಕೃಷ್ಣನ ಸಂದೇಶಗಳು. ಅಂತಹ ಕೃಷ್ಣನ ಸಂದೇಶಗಳು ಇವರ ಮುಖಾಂತರ ಹೀಗೆ ಸದಾ ಇರಲಿ. ಮತ್ತೆ ನಮ್ಮಂತಹ ನಿಜವಾದ ಅಜ್ಞಾನಿಗಳು ಮತ್ತೆ ನಿಜವಾದ ಮೂರ್ಖರು ನಾವು, ಅಂತ ಮೂರ್ಖರಿಗೆ ಸುಜ್ಞಾನವನ್ನು ಕೊಟ್ಟು ಆ ಮೂರು ಕಣ್ಣನ್ನು ದರ್ಶನ ಮಾಡುವಂತಹ ಅರ್ಹತೆಯನ್ನು ಪಡೆಯುವಂತಾಗ್ಲಿ ಅಂತ ಹೇಳ್ತಾ. ಮತ್ತೆ ಇದು ತ್ರಯೋದಶಿ ಅಲ್ಲ, ಇನ್ನೂ ಬೆಳೀತಾ ಹೋಗ್ಲಿ. ಇದು ನಿಲ್ಲದಂತೆ, ಆದಿ ಮಧ್ಯ ಮತ್ತೆ ಅಂತ್ಯ ಇಲ್ಲದಂತೆ ಈ ಪುಸ್ತಕ ಮರುಮುದ್ರಣ ಆಗ್ತಾನೆ ಇರಲಿ. ನನ್ನಂತ ಸಾವಿರಾರು ಅಜ್ಞಾನಿಗಳಿಗೆ ಜ್ಞಾನವನ್ನು ತುಂಬುವಂತಹ ಒಂದು ವಿಶೇಷವಾದಂತಹ ಒಂದು ಜ್ಞಾನ ಬಿಂದು ಆಗಲಿ ಅಂತ ಹೇಳ್ತೀನಿ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.